ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡೋದಾದ್ರೆ, ಈ ಬಾರಿ ರಾಯಲ್ ರಂಬಲ್ ಅಲ್ಲಿ ನಮಗೆ ಬ್ರಾಕ್ ಲೆಸ್ನರ್ ಅವರು ನೋಡೋದಕ್ಕೆ ಸಿಗ್ಬಹುದು ಅಂತ ಬಹಳಷ್ಟು ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂಡ್ ಅಪ್ಡೇಟ್ ಗಳೇನು ಗೈಸ್, ಕನ್ಫರ್ಮ್ ಅಂತಾನೆ ಅನ್ಕೋಬಹುದಾಗಿತ್ತು. ಮೊದಲು ನಮಗೆ ಬ್ರಾಕ್ ಲೆಸ್ನರ್ ಅವರು 100% ಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಬ್ರಾಕ್ ಲೆಸ್ನರ್ ಅವ್ರನ್ನ ಯಾರು ಎಲಿಮಿನೇಟ್ ಮಾಡ್ತಾರೆ ಅವರ ಜೊತೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಸ್ಸಲ್ ಮೀನಿಯಾದಲ್ಲಿ ಒಂದು ಫ್ಯೂಡ್ ನ ಕೊಡ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಬಟ್ ಈಗ ನಮಗೆ ಪ್ರಾಬಬ್ಲಿ ಬ್ರಾಕ್ ಲೆಸ್ನರ್ ಅವರು ರಾಯಲ್ ರಂಬಲ್ ಅಲ್ಲಿ ನೋಡೋದಿಕ್ಕೆ ಸಿಗೋದಿಲ್ಲ ಅನ್ಸುತ್ತೆ. ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕಳೆದ ವಿಡಿಯೋನ ನೋಡಿದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಅಕಸ್ಮಾತ್ ಯಾರಾದರೂ ನೋಡಿಲ್ಲ ಅಂದ್ರೆ ಕಳೆದ ವಿಡಿಯೋನ ನೋಡ್ಕೊಂಡು ಬಂದು ಈ ವಿಡಿಯೋನ ನೀವು ನೋಡಿ, ನಮ್ಮ ಬ್ರಾಕ್ ಲೆಸ್ನರ್ ಅವರ ಮೇಲೆ ಒಂದು ಕೇಸ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಆ ಕೇಸ್ ಇಂದ ಪ್ರಾಬಬ್ಲಿ ಬ್ರಾಕ್ ಲೆಸ್ನರ್ ಅವರ ಪ್ಲಾನ್ಸ್ ಗಳನ್ನ WWE ಅವರು ಹೋಲ್ಡ್ ಮಾಡಿದ್ದಾರೆ. ಅಂಡ್ ನಮಗೆ ಬ್ರಾಕ್ ಲೆಸ್ನರ್ ಅವರು ರಾಯಲ್ ರಂಬಲ್ ಅಲ್ಲಿ ನೋಡೋದಿಕ್ಕೆ ಸಿಗೋದಿಲ್ಲ ಅಂತ ಈಗ ಅಪ್ಡೇಟ್ ಗಳು ಬರ್ತಾ ಇದೆ. ಅಫ್ಕೋರ್ಸ್ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರ ಮೇಲೆ ಮೊದಲು ಈ ಕೇಸ್ ಬಂದಾಗ ವಿನ್ಸ್ ಮಿಕ್ಮ್ಯಾನ್ ಅವರು ನಮಗೆ WWE ಅಲ್ಲೇ ನೋಡೋದಿಕ್ಕೆ ಸಿಗ್ಲಿಲ್ಲ. ಸಡನ್ ಆಗಿ ಅವರು WWE ಇಮೇಜು ಎಲ್ಲಿ ಹಾಳಾಗೋಗುತ್ತೋ, WWE ಶೇರ್ ವ್ಯಾಲ್ಯೂ ಎಲ್ಲಿ ಬಿದೋಗುತ್ತೋ ಅಂತ ತನ್ನನ್ನು ತಾವು ಚೇರ್ಮನ್ ಇಂದನೇ ರಿಸೈನ್ ಮಾಡಿ ಹೋದ್ರು ಅಂತಾನೆ ಹೇಳ್ಬೋದು. ಅಂಡ್ ಈಗ ಬ್ರಾಕ್ ಲೆಸ್ನರ್ ಅವರ ಮೇಲೂ ಕೂಡ ಅದೇ ರೀತಿ ಎಲಿಗೇಷನ್ಸ್ಗಳು ಬಂದಿದೆ. ಸೊ ಬ್ರಾಕ್ ಲೆಸ್ನರ್ ಅವರು WWE ರಿಟರ್ನ್ ಆದರೆ ಬ್ರಾಕ್ ಲೆಸ್ನರ್ ಅವರಿಂದ WWE ಕೆಟ್ಟ ಹೆಸರು ಬರಬಹುದು, WWE ಶೇರ್ಸ್ ವ್ಯಾಲ್ಯೂ ಬಿದೋಗ್ಬಹುದು ಅಂತ ಹೇಳಿ ಪ್ರಾಬಬ್ಲಿ ನಮ್ಮ WWE ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ರಾಯಲ್ ರಂಬಲ್ ಅಲ್ಲಿ ಕರ್ಸೋದಿಲ್ಲ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಗೈಸ್, ಮೊದಲು 100% ಕನ್ಫರ್ಮ್ ಆಗಿತ್ತು ನಮಗೆ ಬ್ರಾಕ್ ಲೆಸ್ನರ್ ಅವರು ರಾಯಲ್ ರಂಬಲ್ ಗೆ ಬಂದೇ ಬರ್ತಾರೆ ಅಂತ. ಬಟ್ ಈಗ ಎಲ್ಲದೂ ಕೂಡ ಡೌಟ್ ಆಗಿ ಉಳಿದ್ಬಿಟ್ಟಿದೆ. ಸೊ ರಾಯಲ್ ರಂಬಲ್ ಇನ್ನೇನು ನಾಡ್ದು ನಮಗೆ ನೋಡೋದಿಕ್ಕೆ ಸಿಗ್ತಾ ಇದೆಯಲ್ಲ, ಅಲ್ಲಿ ಬ್ರಾಕ್ ಲೆಸ್ನರ್ ಅವರು ಬರ್ತಾರೋ ಇಲ್ವೋ ಅಂತ ನಾವು ಕಾದು ನೋಡ್ಬೇಕಷ್ಟೇ. ಸದ್ಯಕ್ಕಂತೂ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮಗೆ ಬ್ರಾಕ್ ಲೆಸ್ನರ್ ಅವರು ರಾಯಲ್ ರಂಬಲ್ ಅಲ್ಲಿ ನೋಡೋದಿಕ್ಕೆ ಸಿಗೋದಿಲ್ವಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ನಮ್ಮ ಸ್ಪೋರ್ಟ್ಸ್ ಇಲ್ಯುಸ್ಟ್ರೇಟೆಡ್ ಅವರ ಕಡೆಯಿಂದ. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಸ್ಪೋರ್ಟ್ಸ್ ಇಲ್ಯುಸ್ಟ್ರೇಟೆಡ್ ಕಡೆಯವರು ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅಪ್ಡೇಟ್ ಏನಪ್ಪ ಅಂದ್ರೆ WWE ರಸಲ್ಮೇನಿಯಾ ಮ್ಯಾಚ್ ಕಾರ್ಡ್ ಅಲ್ಲಿ ಕೆಲವೊಂದಷ್ಟು ಚೇಂಜಸ್ ಗಳನ್ನ ಮಾಡ್ತಾ ಇದೆ. ಆ ಚೇಂಜಸ್ ಏನಪ್ಪ ಅಂದ್ರೆ ನಮಗೆ ರಸಲ್ಮೇನಿಯಾದಲ್ಲಿ ಸೆತ್ ರೋಲಿನ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ಬದಲು ಸೆತ್ ರೋಲಿನ್ಸ್ ಹಾಗೆ ಗಂತರ್ ಅವರ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ. ಅಂಡ್ ಕೋಡಿ ರೋಡ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ನಮಗೆ ರಸಲ್ಮೇನಿಯಾದಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ ಬಂದಿತ್ತು. ನಾನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂಡ್ ಅದಾದ್ಮೇಲೆ ನಮ್ಮ HHH ಅವ್ರಿಗೂ ಕೂಡ ತುಂಬಾನೇ ಬೇಜಾರಾಗಿದೆ ಈ ಅಪ್ಡೇಟು ಲೀಕ್ ಆಗಿರೋದನ್ನ ಅಂತಾನು ಕೂಡ ಅಪ್ಡೇಟ್ ಬಂದಿತ್ತು. ಅದನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೆ. ಅಂಡ್ ಈಗ ಮತ್ತೊಮ್ಮೆ ನಮ್ಮ ಸ್ಪೋರ್ಟ್ಸ್ ಇಲ್ಯುಸ್ಟ್ರೇಟೆಡ್ ಕಡೆಯವರೇ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಈ ಅಪ್ಡೇಟ್ ಪ್ರಕಾರ ಆ ಎಲ್ಲಾ ಅಪ್ಡೇಟ್ ಗಳು ಸುಳ್ಳಂತೆ. WWE ಅವರು ಸುಮ್ಸುಮ್ನೆ ಇಲ್ಲ ನಾವು ಮ್ಯಾಚಸ್ ಗಳನ್ನ ಚೇಂಜ್ ಮಾಡ್ತಾ ಇದೀವಿ ಅಂತ ಎಲ್ಲರಿಗೂ ಕೂಡ ಹೇಳೋದಕ್ಕೆ ಶುರು ಮಾಡ್ರಂತೆ. ಅಂಡ್ ಕೇಳಿಸ್ಕೊಂಡಿರ್ತಾರಲ್ಲ ಅದನ್ನ ಅವರು ಸ್ಪೋರ್ಟ್ಸ್ ಇಲ್ಯುಸ್ಟ್ರೇಟೆಡ್ ಕಡೆಯವರಿಗೆ ಹೇಳಿದ್ರಂತೆ. ಅಂಡ್ ಈಗ ಇವರು ಹೇಳಿದ್ದಾರೆ ಇಲ್ಲ ಇಲ್ಲ ಅದೆಲ್ಲದೂ ಕೂಡ ಸುಳ್ಳು, WWE ಅವರು ಫಾಲ್ಸ್ ಇನ್ಫಾರ್ಮೇಶನ್ ನ ಲೀಕ್ ಮಾಡಿದ್ದಾರೆ ಅಂತ ಇವರು ಅಪ್ಡೇಟ್ ನ ತಿಳಿಸಿದ್ದಾರೆ. ನಿಜ ಖುಷಿ ಆಯ್ತು ಗೈಸ್, ಯಾಕಂದ್ರೆ ನಾನಂತೂ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ನಾನು ಆ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ 60-40 ಚಾನ್ಸ್ ಇದೆ ಅಷ್ಟೇ ಅಂತ. ಅಂಡ್ ಈಗಂತೂ ನಮಗೆ ಪ್ರಾಬಬ್ಲಿ 100% ಸಿಎಂ ಪಂಕ್ ಹಾಗೆ ಸೆತ್ ರೋಲಿನ್ಸ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಮಧ್ಯದಲ್ಲಿ ಕೋಡಿ ರೋಡ್ಸ್ ಅವರು ಎಲ್ಲ ಹೋಗ್ತಾರೆ ಅದನ್ನ ನಾನು ನೋಡೋದಕ್ಕೆ ತುಂಬಾನೇ ಕಾಯ್ತಾ ಇದ್ದೀನಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ಎಸ್, ನಾಳೆಯ ಸ್ಮ್ಯಾಕ್ ಡೌನ್ ಮಾತ್ರ ಸಖತ್ತು ಸ್ಪೆಷಲ್ ಆಗಿರುತ್ತೆ, ಯಾಕಂದ್ರೆ ಗೋ ಹೋಮ್ ಎಡಿಷನ್ ಫಾರ್ ರಾಯಲ್ ರಂಬಲ್. ಎಸ್, ನಾಳೆ ಸ್ಮ್ಯಾಕ್ ಡೌನ್ ಕಡೆ ಸ್ಮ್ಯಾಕ್ ಡೌನ್ ಆಗಿರುತ್ತೆ ಬಿಫೋರ್ ರಾಯಲ್ ರಂಬಲ್ ಅಂತಾನೆ ಹೇಳ್ಬೋದು. ಸೊ ನಾಳಿನ ಸ್ಮ್ಯಾಕ್ ಡೌನ್ ಮುಗಿದ್ಮೇಲೆ ನಮಗೆ ಡೈರೆಕ್ಟ್ ಆಗಿ ರಾಯಲ್ ರಂಬಲ್ ನೋಡೋದಿಕ್ಕೆ ಸಿಗೋದ್ರಿಂದ ರಾಯಲ್ ರಂಬಲ್ ಗೆ ಬಿಲ್ಡ್ಅಪ್ ಮಾಡೋದಕ್ಕೆ WWE ಬಳಿ ಇರತಕ್ಕಂಥದ್ದು ಒಂದೇ ಒಂದು ಸ್ಮ್ಯಾಕ್ ಡೌನ್ ಎಪಿಸೋಡ್. ಅದೇ ರೀತಿ WWE ಅವರು ಅದೇ ತರದ ವಿಚಾರಗಳನ್ನ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ದ ಪ್ರೈಡ್ ಹಾಗೆ ದ ಫೈನಲ್ ಟೆಸ್ಟಿಮೇಟ್ ಅವರ ನಡುವೆ ಒಂದು ಫೇಸ್ ಆಫ್ ನೋಡೋದಿಕ್ಕೆ ಸಿಗ್ತಾ ಇದೆ. ನಮ್ಮ ಬಾಬಿ ಲೆಸ್ಲಿ ಹಾಗೆ ಕೇರಿಯನ್ ಕ್ರಾಸ್ ಅವರ ಫ್ಯಾಕ್ಷನ್ ಇದೆಯಲ್ಲ, ಈ ಫ್ಯಾಕ್ಷನ್ ಗಳ ನಡುವೆ ನಮಗೊಂದು ಫೇಸ್ ಆಫ್ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಿಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ಕಾರ್ಮೆಲೋ ಹಾಗೆ ಆಸ್ಟನ್ ಥಿಯರಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇದೆ. ಲಿಟರಲಿ ಇಂಜುರಿಯಿಂದ ಇವರಿಬ್ರು ಕೂಡ ರಿಕವರಿ ಆಗಿ ವಾಪಸ್ ಬರ್ತಾ ಇದ್ದಾರೆ, ಅದೊಂದು ನನಗೆ ಖುಷಿಯಾಗಿದೆ. ಅಂಡ್ ಇವರ ಅನ್ಫಿನಿಶ್ಡ್ ಮ್ಯಾಚ್ ಇತ್ತಲ್ಲ ಅದು ನಮಗೆ ನಾಳೆ ಮತ್ತೊಮ್ಮೆ ರಿಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ. ನೋಡೋಣ ಈ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಇದಾದ್ಮೇಲೆ ನಮಗೆ ಚಾನ್ಸ್ ಅಂಡ್ ಕಾರ್ಟರ್ ವರ್ಸಸ್ ಆಸ್ಕಾ ಹಾಗೆ ಕೈರಿಸೇನ್ ಅವರ ನಡುವೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ. ಪ್ರಾಬಬ್ಲಿ ಈ ಮ್ಯಾಚ್ ಅಲ್ಲಿ ನಮ್ಮ ಆಸ್ಕಾ
ಹಾಗೆ ಕೈರಿ ಸೇನ್ ಅವರು ಹೊಸ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಕೂಡ ಆಗಬಹುದು. ಇದಾದ ಮೇಲೆ ನಮಗೆ ಕಾರ್ಲಿಟೋ ಹಾಗೆ ಸಾಂತಾ ಎಸ್ಕೋಬಾರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದಾದ ಮೇಲೆ ನಮಗೆ ಫೈನಲ್ ಆಗಿ ಎಲ್ಎ ನೈಟ್ ಹಾಗೆ ಸೋಲೋ ಸಿಕೋವೋ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ನಾಳಿನ ಸ್ಮ್ಯಾಕ್ ಡೌನ್ ಗೆ ರೋಮನ್ ರೇನ್ಸ್ ಅವ್ರನ್ನ WWE ಅವರು ಅನೌನ್ಸ್ ಮಾಡಿಲ್ಲ, ಬಟ್ ಐ ಥಿಂಕ್ ಬರ್ತಾರೆ ಅಂತ ಅನ್ಕೋತೀನಿ. ನಾಳಿನ ಸ್ಮ್ಯಾಕ್ ಡೌನ್ ಲಾಸ್ಟ್ ಸ್ಮ್ಯಾಕ್ ಡೌನ್ ಆಗಿರೋದ್ರಿಂದ ಫ್ಯಾಟಲ್ ಫೋರ್ ವೇ ಮ್ಯಾಚ್ ನ ಬಿಲ್ಡ್ ಅಪ್ ನ ಬಿಲ್ಡ್ ಮಾಡೋದಕ್ಕೆ WWE ಅವರು ರೋಮನ್ ರೇನ್ಸ್ ಅವ್ರನ್ನು ಕೂಡ ಕರೆಸಬಹುದು ಅಕ್ಕ. ಅಥವಾ ಫ್ಯಾಟಲ್ ಫೋರ್ ವೇ ಮ್ಯಾಚ್ ಗೆ ಬಿಲ್ಡ್ ಅಪ್ ನ ಈಗಾಗಲೇ ಮಾಡಾಗಿದೆ, ರೋಮನ್ ರೇನ್ಸ್ ಅವರು ಕೂಡ ಬಂದಿದ್ದಾರೆ, ಅದಕ್ಕೋಸ್ಕರ ಫೈನಲ್ ಮ್ಯಾಚ್ ಅಲ್ಲಿ ಎಲ್ಎ ನೈಟ್ ರ್ಯಾಂಡಿ ಓರ್ಟನ್ ಹಾಗೆ ಎಜ್ ಸ್ಟೈಲ್ ಇವ್ರು ಮೂರು ಜನ ಕಿತ್ತಾಡ್ಸೋಣ ಅಂತ WWE ಅವರು ಈ ರೀತಿನೂ ಕೂಡ ಪ್ಲಾನ್ ಮಾಡಬಹುದು. ಒಟ್ಟಿನಲ್ಲಿ 50-50 ಚಾನ್ಸ್ ಇದೆ ನಾಳೆ ರೋಮನ್ ರೇನ್ಸ್ ಅವರು ಬಂದರೂ ಬರಬಹುದು, ಬರದೇನೂ ಇರಬಹುದು, ಬಟ್ WWE ಅಂತೂ ಖಂಡಿತವಾಗ್ಲೂ ರೋಮನ್ ರೇನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡಿಲ್ಲ. ನಾಳಿನ ಸ್ಮ್ಯಾಕ್ ಡೌನ್ ಗಂತೂ ನಾನು ತುಂಬಾನೇ ಕಾಯ್ತಾ ಇದ್ದೀನಿ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ಆದಷ್ಟು ಬೇಗ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೀ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.